ದಿಲ್ಪಸಂದ್ ಸಿನಿಮಾದಲ್ಲಿ ನನಗೆ ವಿರುದ್ಧವಾದ ಕ್ಯಾರೆಕ್ಟರ್ ಇಷ್ಟು ದಿನ ನಾನು ಏನು ಕ್ಯಾರೆಕ್ಟರ್ ಮಾಡ್ಕೊಂಡೆ ವಿರುದ್ಧವಾದ ನಾವೆಲ್ಲ ಕೂಡ ಅಲ್ಲಿ ಇಲ್ಲಿ ಉಳ್ಳಾಡ್ತಿದ್ದವರು ನಾನು ಪೂಜಾ ಮಾಡ್ಬಿಟ್ಟೆ ದೇವಸ್ಥಾನದಲ್ಲಿ ಹೆಂಗಿರ್ಬೇಕು ನಾನು ಆ ತರದೊಂದು ಕ್ಯಾರೆಕ್ಟರ್ ನನಗೆ ನಿರ್ಮಾಪಕರು ಸುಮಂತ್ ಅವರು ಹಾಗೂ ನಮ್ಮ ತೇಜ್ ಅವರು ನಿರ್ದೇಶಕರು ಅವರಿಗೆ ನನ್ನ ಈ ಪಾತ್ರಕ್ಕೆ ಕೊಟ್ಟಿದ್ದಕ್ಕೆ ಅವರಿಗೆ ಫಸ್ಟ್ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಒಂದು ಹೀರೋಯಿನ್ ತಂದೆ ಇದರಲ್ಲಿ ಒಬ್ಬ ಹೀರೋಯಿನ್ ತಂದೆ ನನ್ನ ವಿರೋಧಿ ನಮ್ಮ ಅತ್ತೆ ಅಲ್ಲೇ ಕೂತ್ಕೊಂಡಂತವ್ರು ಎಂಜಾಯ್ ಮಾಡ್ತಾರೆ ಎಷ್ಟು ಕ್ವಾಟ್ಲೆ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ನನಗೆ ಅಂತ ಗೊತ್ತು ರಂಗಾಯಣ ರಘು ಸರ್ ಹೀರೋ ತಂದೆ ನಾನು ಹೀರೋಯಿನ್ ತಂದೆ ನಮ್ಮಿಬ್ಬರದ್ದು ಟಗಫರ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ ನಾನು ಯಾವಾಗ ಬಿಟ್ಟಿಗೂ ಡೈರೆಕ್ಟಾಗಿ ಬರಲ್ಲ ನಾನು ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಅಂತಂದ್ರೆ ಹೌದಾ ಯಾವಾಗ ಬಂದ್ರಿ ಓ ಈ ಬಸ್ಸಲ್ಲಿ ಬಂದ್ರಾ ಕೆಂಪು ಕಲರ್ ತಾನೇ ಇಂಥ ಕಡೆ ಹತ್ತಿರ್ತೀರಾ ಇಂಥ ಕಡೆ ರೈಟ್ ತಗೊಂಡಿರ್ತೀರಾ ಆ ಥರ ಕ್ಯಾರೆಕ್ಟರ್ ಇದು ತುಂಬ ಇರಿಟೇಟ್ ಮಾಡುತ್ತೆ ಕ್ಯಾರೆಕ್ಟರ್ ಇದನ್ನು ಅವ್ರು ಹೆಂಗೆ ಸಂಭಾಳಿಸ್ತಾರೆ ಅನ್ನೋದು ರಂಗಾಯಣ ರಘು ಅವ್ರು ಬಂದಾಗ ನಮ್ಮ ಮನೆಗೆ ಬಂದಾಗ ಏನಂದ್ರೆ ನನ್ನ ಹೆಂಡತಿ ಒಳ್ಳೆಯವಳು ಅಂದ್ಬಿಟ್ಟು ನನ್ನ ಕ್ಷಮಿಸ್ತಾ ಇರ್ತಾರಲ್ಲ ಏನೇ ಇಂಥ ಮನೆ ಕರ್ಕೊಂಡ್ಬಿಟ್ಟೆ ನನಗೆ ನನ್ನ ಪಾಪ ಸೌ ತುಂಬ ಒಳ್ಳೆಯವಳ್ರಿ ಅವಳು ಅವ್ರ ಹೆಂಡತಿ ತುಂಬ ಒಳ್ಳೆಯವಳು ಆ ಥರದ್ದು ಕೃಷ್ಣ ಅವ್ರು ಇನ್ನೇನು ಹೇಳೋಂಗಿಲ್ಲ ಅವ್ರು ಹೇಳಿದ್ರು ಎಲ್ರಿಗೂ ಡಾರ್ಲಿಂಗ್ ಅವರು ಅಂತ ರಾಮ 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 ಇಡೀ ಕರ್ನಾಟಕ ತಲುಪಿಬಿಟ್ಟಿದೆ ನನಗಾಗಲೇ ಆ ಸಾಂಗ್ ನಿಜವಾಗ್ಲು ತುಂಬ ಚೆನ್ನಾಗಿ ಇಬ್ಬರು ಅಷ್ಟೇ ಸೂಪರ್ ಇವ್ರದ್ದು ಅಂಡರ್ ಪ್ಲೇ ಅವ್ರದ್ದು ಕ್ಯಾರೆಕ್ಟ್ರು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಈ ಥರನೂ ಇರ್ತಾರ ಹೆಣ್ಮಕ್ಳು ಅಂತ ಇಲ್ಲಿ ಫಾಸ್ಟು ಇದು ಸ್ಲೋ ಆ ಥರ ತುಂಬ ಒಳ್ಳೆ ಕಾಂಬಿನೇಷನ್ನು ಇಬ್ಬರು ಹೀರೋಯಿನ್ಗಳು ಅಜಯ್ ಸಾರು ಈ ಸಿನಿಮಾದಲ್ಲಿ ಮಾಡಿದರೆ ನಾನು ನೋಡೇ ನನಗೆ ಗೊತ್ತಿರಲಿಲ್ಲ ಡೈರೆಕ್ಟರ್ ಹೇಳೋದು ಇಲ್ಲ ಸರ್ ಗೆಸ್ಟ್ ರೋಲಲ್ಲಿ ಬಂದು ಹೋಗ್ತಾರೆ ನೋಡಿ ತುಂಬ ಖುಷಿ ಆಯಿತು ಒಳ್ಳೆ ಟೀಮು ಎಲ್ಲ ಹೆಸರಾಂತ ನಟರು ಮತ್ತು ಅನುಭವಿ ನಟರುಗಳಿರೋದ್ರಿಂದ ಸಿನಿಮಾ ತುಂಬ ಚೆನ್ನಾಗಿ ಮೂಡಿಬಂದಿದೆ ಹಾಡುಗಳಂತೂ ನೀವಾಗಲೇ ಕೇಳಿದಿರಿ ಈಗಾಗಲೇ ತಲುಪಿದೆ ಹಾಡು ಎಲ್ರಿಗೂ ತುಂಬ ಚೆನ್ನಾಗಿದೆ ರಾಮರಾಮ ಹಾಡಂತೂ ಎಲ್ರಿಗೂ ತಲುಪಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಸ್ನೇಹಿತರು ಸಿಕ್ಕದಾಗೆಲ್ಲ ಮಾತಾಡ್ತಾರಲ್ಲ ಆದ್ದರಿಂದ ಹಾಡು ತುಂಬ ಚೆನ್ನಾಗಿ ಹಿಟ್ ಆಗಿಬಿಟ್ಟಿದೆ ಸುಮಂತ್ ಅವರು ಒಬ್ಬ ನಿರ್ದೇಶಕರಾಗಿ ಇನ್ನೊಬ್ಬರ ನಿರ್ದೇಶಕನಿಗೆ ಒಂದು ಸಿನಿಮಾ ಕೊಟ್ಟಿದ್ದಾರೆ ನಿರ್ಮಾಪಕರಾಗಿ ಅವರ ಹೃದಯ ಥ್ಯಾಂಕ್ಸ್ ಯಾಕಂದ್ರೆ ಅವರು ಮಾಡ್ಬೋದಾಗಿತ್ತು ಕಾಮಿಡಿ ಸೆನ್ಸು ತುಂಬ ಚೆನ್ನಾಗಿದೆ ತೇಜಸ್ ಅವರಿಗೆ ಶಿವತೇಜಸ್ ಅವ್ರಿಗೆ ತುಂಬ ಚೆನ್ನಾಗಿದೆ ಆದ್ದರಿಂದ ಇದನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಸೂಪರಾಗಿ ಬಂದಿದೆ ಸಿನಿಮಾ ಎಲ್ಲರೂ ನಗಿಸ್ಕೊಂಡು ಹೋಗುತ್ತೆ ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತೇ ಆಗಲ್ಲ ನಾವು ಸಿನಿಮಾ ಮುಗಿದೋಯ್ತು ಅನಿಸ್ಬಿಡುತ್ತೆ ನಮಗೇನೆ ಆಯ್ಕೆ ಮಾಡಿರೋರಿಗೆ ಬೇರೆಯವ್ರ ಆಡಿಯನ್ಸ್ ನೋಡಿದ್ರಿಗೂ ತುಂಬ ಖುಷಿ ಕೊಡುತ್ತೆ ತುಂಬ ಒಳ್ಳೆ ಸಿನಿಮಾ ಎಲ್ಲರೂ ಇಷ್ಟಪಟ್ಟು ಕೆಲಸ ಮಾಡಿದ್ದಾರೆ ನಾನು ಕಷ್ಟಪಟ್ಟೆ ಕೆಲಸ ಮಾಡಿದೆ ಯಾಕೆಂದ್ರೆ ನನ್ನ ಪಾತ್ರ ಅಲ್ಲ ಅದು ಆ ಥರದ್ದು ಆಗೋಗ್ಬಿಟ್ಟಿತ್ತು ಹಂಗಾಗಿ ಏನೋ ಒಂದು ಎರಡು ದಿನ ಆಮೇಲೆ ಅಡ್ಜಸ್ಟ್ ಆಗ್ಬಿಟ್ಟೆ ಅಂದ್ಕೊಳ್ಳಿ ಈಗ ಪಿಕ್ಚರ್ ಟೈಟಲ್ ಹೆಸರು ಏನು ಹೇಳಿ ದಿಲ್ಪಸಂದ್ ನಮ್ಮ ಹತ್ರ ದಿಲ್ಪಸಂದ್ ಇದೆ ಒಂದು ದಿಲ್ಪಸಂದ್ ಮನೆ ಹೇಳ್ತೀನಿ ನಿಶ್ರಿಕಾ ನೀವು ಡಯಟ್ ಅಲ್ಲಿ ಇದ್ದೀರಾ ದಿಲ್ಪಸಂದ್ ಇನ್ನೊಂದ್ ಬಿಡಿ ಯೋಚನೆನೂ ಮಾಡಬಾರ್ದು ಇವತ್ತೊಂದಿನ ತಿನ್ಬಿಡಿ ಎಲ್ಲಾನು ತಂದ್ಬಿಡ್ರ ಒಳ್ಳೇದಾಗಿ ಸರ್ ಒಂದೇ ಒಂದ್ ದಿಲ್ಪಸಂದ್ ತಗೊಳ್ಳಿ ಸರ್ ತಿನ್ಬೇಡಿ ಸರ್ ಈಗ ನಿಮಗೊಂದು ಒಂದು ಸಣ್ಣ ವಿಷಯ ಮಾತಾಡ್ದೇನೆ ಈ ದಿಲ್ಪಸಂದ್ ಆ ಇಬ್ಬರಲ್ಲಿ ಯಾರಿಗೆ ಹೋಗಿ ಕೊಡ್ತೀರ ನೋಡಿ ಸರ್ ನಿಶ್ವಿಕಾಗ ಮೇಘಾಗ ನಾನು ಹಿಂಗೆ ಸೆಂಟ್ರಲ್ಲಿ ಇಟ್ಕೋತೀನಿ ಯಾರನ್ನ ತಿನ್ಬಿಡಿ ಹಂಗೆಲ್ಲ ಆಗಲ್ಲ ನೀವಿಬ್ರಲ್ಲಿ ಹೋಗ್ಬಿಟ್ಟು ನಿಶ್ವಿಕಾಗ ಅಥವಾ ಮೇಘಾಗ ದಿಲ್ಪಸಂದ್ ಕೊಡ್ಬೇಕು ಮಾತಾಡಂಗಿಲ್ಲ ಕೊಡಿ ಸರ್ ಮೈಕ್ ಕೊಡಿ ಸರ್ 3-2-1 ಗೋ ನೋಡಿ ನಿಶ್ವಿಕಾ ತುಂಬಾ ಸೆನ್ಸಿಟಿವ್ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ನಮ್ಮಲ್ಲಿ ಮೇಘ ತುಂಬಾ ಪಾಸಿಟಿವ್ ಯೋಚನೆ ಮಾಡ್ಕೊಂಡು ಕೊಡಿ ಪರಿಚಯಿಸ್ಬಿಟ್ಟಾರ ಆಮೇಲೆ ಮೇಘ ನನ್ನ ಮಗಳಿಗೆ ಕೊಡ್ತೀನಿ ಫಸ್ಟ್ ಯಾರು ಕೊಟ್ರು ಮೇಘ ಕೊಟ್ಬಿಡ್ರ ನಿಶ್ವಿಕಾ ಇಲ್ಲ ಇಲ್ಲ ಆ ತರ ಅಲ್ಲ ಮಗಳ ನಿಶ್ವಿಕಾ ಒಂಚೂರು ಆ ಕಡೆ ಆ ಪ್ರೊಫೈಲ್ ಅಲ್ಲಿ ಆಡಿ ಪ್ಲೀಸ್ ತಮ್ಮನಿಗೆ ದಿಲ್ಪಸಂದ್ ಅಲ್ಲಿ ಕಣ್ಣೀರಿಟ್ಟ ನಿಶ್ವಿಕಾ ಅದಕ್ಕೊಂಚೂರು ಆ ಪ್ರೊಫೈಲ್ ಅಲ್ಲಿ ಈಗ ನಿಮ್ಮ ನೆಚ್ಚಿನ ದಿಲ್ಪಸಂದ್ ನಿಮ್ಮ ನೆಚ್ಚಿನ ಮೇಘ ಅವರಿಗೆ ಕೊಟ್ಟು ಬಾಯಿ ಸಿಹಿ ಮಾಡಿದಿರ ಬಟ್ ಈ ಬಾಯಿ ಸಿಹಿ ಅಷ್ಟೇ ಇಲ್ಲ ಕಣ್ಣುಗಳಿಗೆ ಮನಸ್ಸುಗಳಿಗೆ ಸಿಹಿ ಮಾಡೋದಕ್ಕೆ ನವೆಂಬರ್ 11 ಎಲ್ಲೆಡೆ ದಿಲ್ಪಸಂದ್ ಬರ್ತಾ ಇದೆ ಸರ್ ಹೇಳ್ದಂಗೆ ಈ ಸಿನಿಮಾದಲ್ಲಿ ಎಲ್ಲಾ ರೀತಿ ಎಮೋಷನ್ಸ್ ಇದೆ ಎಲ್ಲ ಎಂಜಾಯ್ ಮಾಡ್ಬೇಕು ನೋಡ್ಬೇಕಲ್ಲ ಸರ್ ಹೌದು ಖಂಡಿತ ನೀವು ತಿನ್ಬೋದು ಸರ್ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್